ಕೋಟಿಗಟ್ಟಲೆ ಅನುದಾನ ಭ್ರಷ್ಟ ಅಧಿಕಾರಿಗಳ ಪಾಲು ಸೌಲಭ್ಯ ವಂಚಿತ ಕರಜಗಿ ಗ್ರಾಮ ಹೌದು ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಪರಿಸ್ಥಿತಿ ಹೇಳತೀರದಾಗಿದೆ ಈ ಕರಜಗಿ ಗ್ರಾಮವು ಬಹುದೊಡ್ಡ ಗ್ರಾಮ ವಲಯ ಮಟ್ಟವಾಗಿದ್ದು ಇಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯ ಜೊತೆಗೆ 20 ಸದಸ್ಯರುಳ್ಳ ದೊಡ್ಡ ಗ್ರಾಮ ಪಂಚಾಯಿತಿ ಇದ್ದರೂ ಏನು ಪ್ರಯೋಜನ ನಮಗೆ ಈ ಗ್ರಾಮದ ಅಭಿವೃದ್ಧಿಗೆ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಾರೆ ಗ್ರಾಮದ ತುಂಬೆಲ್ಲ ರಸ್ತೆಯ ಮೇಲೆಲ್ಲ ಚರಂಡಿ ನೀರು ಪೋಲಾಗುತ್ತಿದ್ದು ಗ್ರಾಮ ಸಂಪೂರ್ಣ ಗಬ್ಬೆದಿದೆ ಹಲವು ಆಶ್ವಾಸನೆಗಳನ್ನು ನೀಡಿ ಉತ್ತಮ ಸೇವೆ ಸಲ್ಲಿಸುತ್ತೇವೆಂದು ಅಧಿಕಾರಕ್ಕೆ ಬರುತ್ತಾರೆ ಆದರೆ ಏನು ಪ್ರಯೋಜನ ಗ್ರಾಮ ಅಭಿವೃದ್ಧಿಯಾಗಲೆಂದೇ ಕೋಟಿ ಕೋಟಿ ಗಟ್ಟಲೆ ಸರ್ಕಾರದಿಂದ ಅನುದಾನ ಬಂದರೂ ಎಲ್ಲ ಅನುದಾನವು ನುಂಗಣ್ಣರ ಜೇಬಿಗೆ ತುತ್ತಾಗುತ್ತದೆ ಭ್ರಷ್ಟ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಅಳಲಾಗಿದೆ ನಮ್ಮ ಗ್ರಾಮದಲ್ಲಿ ರಸ್ತೆಗಳು ಸರಿಯಾಗಿಲ್ಲ ರಸ್ತೆ ಮೇಲೆ ಚರಂಡಿ ನೀರು ಸೂಕ್ತ ವ್ಯವಸ್ಥೆ ಇಲ್ಲದೆ ಸಣ್ಣ ಮಕ್ಕಳು ಮಹಿಳೆಯರು ವಯಸ್ಸಾದ ಹಿರಿಯರು ತಿರುಗಾಡುವುದು ತುಂಬ ಕಷ್ಟವಾಗುತ್ತಿದೆ ಜನರಿಗೆ ರೋಗಗಳು ಬರುತ್ತಿವೆ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಯಾವಾಗ ಬರುತ್ತಾರೋ ಏನೋ ಗೊತ್ತಿಲ್ಲ ಎಂದು ಅಳಲನ್ನ ತೋಡಿಕೊಂಡರು ಇಲ್ಲಿ ತಿರುಗಾಡೋದು ಏನು ಭಾಳ ಕಷ್ಟ ನಡೆದಿದೆ ಹಿಂಗೆ ನೋಡಿರಿ ಒಟ್ಟು ಒಂದು ಬಿಸಿ ಪೌಡ್ರ್ ಹೊಡೆಲ್ಲ ಏನೂ ಮಾಡಲ್ಲ ಒಟ್ಟು ಕಾಯಂ ಹಿಂಗೆ ಫಲಿಸೇ ಇರ್ತಾರೆ ನಮ್ಮಲ್ಲಿ ಓಣಿನೇ ಪೂರ ಯಾರು ಕೇರ್ಲೆಸ್ಸೇ ಮಾಡ್ತಾರೆ ಎಷ್ಟನೇ ವಾರ್ಡದ್ರಿ ಇದು ಇದು 5ನೇ ವಾರ್ಡ್ರಿ ಹ್ಞೂ ಬಟ್ಟೆ ಬರಲ್ಲ ಈ ಕಡೆ ಯಾರು ಏ ಬರಲ್ಲ ಹಿಂಗೆ ವರ್ಷನ ಮೂರು ಸಾರಿ ಬರ್ತಾರೆ ಬೆಳೆಯವರು ಪೌಡ್ರ್ ಹೊಡೆಲ್ಲ ಬರೀ ಸ್ವಚ್ಛಿದ್ದರ ಕಡೆ ಬೆಳೀತಾರೆ ಸ್ವಚ್ಛತೆ ಕಡೆ ಪೌಡ್ರ್ ಹೊಡಿತಾರೆ ಹ್ಞೂ ಈಗ ಭಾಳ ಜನ ಐತ್ರಿ ಇಲ್ಲಿ ಒಟ್ಟು ಬಳ್ಳಿಗೆ ಬರಲ್ಲ ಇಲ್ಲಿ ರೋಡ್ಗಳು ಇಲ್ಲ ಯಾರು ಬಂದರೆ ಏನೇನು ಇಲ್ಲಿ ಒಟ್ಟೆ ಇಲ್ಲಿ ಹಾಂ ಪಂಚಾಯತ್ದವರು ಯಾರು ಬರಲ್ಲರಿ ಪಂಚಾಯತ್ರಿ ಯಾರು ಬರಲ್ಲರಿ ಅವ್ರು ಬಂದ್ರೆ ಭೀ ವರ್ಷನ ಮೂರು ಸಾರಿ ಬೆಳೀತಾರೆ ಒಂದೆರಡು ಸಾರಿ ಪೌಡ್ರ್ ಹೊಡಿತಾರೆ ಹೋಗ್ಬಿಡ್ತಾರೆ ರೋಡ್ಗಳು ಯಾರು ಚೇರ್ಮನ್ ಆದರೂ ಅಟ್ಟೆ ಮೆಂಬರ್ ಆದ್ರೆ ಅಟ್ಟೆ ಏನು ಕೆಲಸನೇ ಮಾಡೋದು ಒಟ್ಟು ಏರಿಯಾದಾಗ ಒಟ್ಟೆ ಪಿ ಡಿ ಅವ್ರಿಗೆ ಅದು ಹೇಳಿದ್ರೆ ಏನಂತಾರೆ ತಂದ್ರೆ ಗೊತ್ತದ ರೀ ಚೇರ್ಮನ್ಗೆ ಗೊತ್ತದ ಜನಪ್ರತಿ ಎಲ್ಲರಿಗೂ ಗೊತ್ತದ ಏನೇ ಒಟ್ಟೆ ಕೆಲಸನೇ ಮಾಡೋದು ಪಿ ಡಿ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ ಏನು ರೊಟ್ಟಿ ಮಾಡಮ್ ತೋರ್ಯತ್ತಾರ ಆಯ್ತು ಹೊಳೆ ಯಾರೇನು ಬರಲ್ಲ ರೀ ಕಡೆ ಹ್ಞೂ ಆಯ್ತು ತೋರಿ ಸೌಂದರ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಸ್ಥೆ ಇಲ್ಲಿ ಎಲ್ಲ ತರವಾದ ಸ್ಕಿನ್ ಟ್ರೀಟ್ಮೆಂಟ್ ಅಡ್ವಾನ್ಸ್ಡ್ ಸ್ಕಿನ್ ಟ್ರೀಟ್ಮೆಂಟ್ ಎಚ್ ಡಿ ಮೇಕಪ್ ಬ್ರೈಡಲ್ ಮೇಕಪ್ ಕಾಸ್ಮೆಟಿಕ್ಸ್ ಕೂಡ ಲಭ್ಯವಿದೆ ಇಲ್ಲಿ 6ರಿಂದ 8 ತಿಂಗಳವರೆಗಿನ ಡಿಪ್ಲೊಮಾ ತರಗತಿಗಳು ಕೂಡ ನಡೆಯುತ್ತವೆ ವಿಶೇಷ ಅವಕಾಶ ಆಸಕ್ತ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ತರಬೇತಿ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಸ್ಥೆ ತಿಕೋಟಾ ರೋಡ್ ಶಂಕರ ಲಿಂಗನಗುಡಿ ಅಪೋಸಿಟ್ ಸಿದ್ದಸಿರಿ ಬ್ಯಾಂಕ್ ಮೇಲುಗಡೆ ವಿಜಯಪುರ ತಡವಾಗಿ ಆಚರಣೆ ಮಾಡಿದ ಕನಕ ಜಯಂತಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕನಕ ಜಯಂತಿ ಆಚರಣೆ ಮಾಡದೆ ಕನಕನನ್ನು ಅವಮಾನಿಸಿದ್ದಾರೆ ಎಂದು ಕುರುಬ ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಈ ಸಂದರ್ಭದಲ್ಲಿ ಮಾಳಪ್ಪ ಪೂಜಾರಿ ಮಾತನಾಡಿ ಕನಕ ಜಯಂತಿ ನಾಡಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಊರಿನ ಸರ್ಕಾರಿ ಶಾಲೆಯಲ್ಲಿ ಪಂಚಾಯಿತಿಯಲ್ಲಿ ಆಚರಣೆ ಮಾಡಿದ್ದಾರೆ ಆದರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 10-11 ಗಂಟೆ ಸಮಯವಾದರೂ ಪೂಜೆ ಮಾಡದೆ ಯಾವುದೇ ಸಿದ್ಧತೆ ಮಾಡದೆ ಕನಕನನ್ನು ಅವಮಾನಿಸಿದ್ದು ಕೇಳಿದರೆ ನಮ್ಮ ಡಾಕ್ಟರು ಇನ್ನೂ ಬಂದಿಲ್ಲ ಪೂಜಾ ಸಾಮಗ್ರಿ ಇಲ್ಲವೆಂದು ಉಡಾಫೆ ಉತ್ತರ ಕೊಟ್ಟು ಕನಕರನ್ನು ಅವಮಾನಿಸಿದ್ದಾರೆ ಎಂದು ಗ್ರಾಮಸ್ಥರು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳನ್ನು ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕುರುಬ ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದರು ಅಂತ ನಾವು ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದೇವಿ ಬಂದು ನೋಡಿದಾಗ ನಾವು 9:10 ಆಗ್ತಾ ಇತ್ತು ನಮ್ಮ ಸಮಾಜದ ಮುಖಂಡರು ಯುವಕರು ಎಲ್ಲ ಹಿರಿಯರು ಬಂದಿದ್ದೀವಿ ಬಂದು ನೋಡಿದಾಗ ಯಾವುದೇ ಅಧಿಕಾರಿಗಳಲ್ಲಿ ಯಾರೇ ಇದ್ದಿಲ್ಲ ಬಂದು ಯಾವುದೇ ಒಂದು ಫೋಟೋ ಅಲ್ಲಿ ಏನೂ ಇನ್ನೂ ಜಯಂತಿ ಯಾವುದೇ ರೀತಿ ಕಾರ್ಯರೂಪ ಮಾಡ್ತಾ ಇದ್ದಿಲ್ಲ ಬಂದನಾಗ ಕೇಳಿದ್ನಾಕ ಆಮ್ಯಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದಾಗ ಇಲ್ಲ ಇಲ್ಲಪ್ಪ ನಾವು ಮನೆಯಾಗಿದ್ದೀವಿ ಅವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಹೇಳಿದ್ರು ಅದ ನಂತರ ಬಂದು ಎಲ್ಲ ಸಮಾಜದ ಮುಖಂಡರು ಬಂದು ಇದು ಮಾಡಿದ ಮ್ಯಾಲೆ ಲಾಸ್ಟಿಗೆ ಏಟಪ್ಪ ಅಂದ್ರೆ 11 ಗಂಟೆ ಹಾಂ 11 ಗಂಟೆ ಟೈಮಿಗೆ ಬಂದು ಅವಾಗ ಪೂಜೆ ಮತ್ತು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಂಡು ನಮ್ಮ ಸಮಾಜಕ್ಕೆ
ಕನಕ ದಾಸಶ್ರೇಷ್ಠ ಕನಕದಾಸರಿಗೆ ಮಾಡಿರುವಂಥ ಅಪಮಾನವನ್ನು ಇದು ನಮ್ಮ ಸಮಾಜ ಮತ್ತು ನಮ್ಮ ಇಡೀ ಚಿಂಚೋಳಿ ತಾಲೂಕು ಮತ್ತು ಕರ್ನಾಟಕ ತಾಲೂಕು ಕುರುಬ ಸಮಾಜವನ್ನು ಇದನ್ನು ಖಂಡಿಸುತ್ತದೆ ಎಂದು ಈ ಮುಖಾಂತರ ನಾವು ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗೆ ಹೇಳ್ಕೊಳ್ತೇನೆ. ಇದು ಜಿ ಟಿವಿ ಕನ್ನಡದ ಕೊಡುಗೆ.